ಅಣ್ಣ, ಅವ್ರು ಕೊಲೆ ಮಾಡೋಷ್ಟು ಕೆಟ್ಟವರಲ್ಲ. ಬಾಸ್ ಬರೀ ಅಪರಾಧ ಮಾಡೋರೆ ಅಂತ ಹೇಳ್ತವ್ರೆ, ಅವ್ರು ಎಲ್ಪ್ ಮಾಡಿರೋದು ಯಾರು ಹೇಳ್ತಾ ಇಲ್ವಲ್ಲ. ಅವ್ರು ಈಗಲ್ಲ, ಯಾವಾಗಿದ್ರು ಅಭಿಮಾನ ಇರುತ್ತೆ. ಭಿಕ್ಷೆ ಬರ್ತಿದ್ದವ್ರಿಗೆಲ್ಲ ಚಪ್ಪಲಿ ಅಂಗಡಿ ಇಟ್ಕೊಟ್ಟವ್ರೆ. ನಮ್ಮ ಬಾಸು ಅಂದರೆ ಹಂಗೆ ಅಭಿಮಾನ ಇದೆ. ಅವ್ರು ಏನೇ ಮಾಡ್ಕೊಂಡಿರ್ಬೋದು, ಏನೇ ಒಂದು ಇದಿರ್ಬೋದು, ಬಾಸ್ ಬಗ್ಗೆ ತುಂಬ ಅಭಿಮಾನ ಇದೆ. ಅಂದರೆ ಇನ್ನೊಂದು ಹೆಂಗೆ ಗೊತ್ತಾ, ಬಾಸ್ ಬರೀ ಅಪರಾಧ ಮಾಡೋರೆ ಅಂತ ಹೇಳ್ತವ್ರೆ, ಅವ್ರು ಎಲ್ಪ್ ಮಾಡಿರೋದು ಯಾರು ಹೇಳ್ತಾ ಇಲ್ವಲ್ಲ. ಎಲ್ಪ್ ಮಾಡಿರೋದು ಯಾರು ಹೇಳ್ತಾವ್ರ, ಹೇಳಿದರೆ ಒಂದು ಇದು ಹಾಂ ಇರುತ್ತೆ. ಅವ್ರು ಈಗಲ್ಲ, ಯಾವಾಗಿದ್ರೂ ಅಭಿಮಾನ ಇರುತ್ತೆ. ಅಂದರೆ ಅವ್ರು ಮಾಡಿದ ಎಲ್ಪ್ ಮಾತ್ರ ಹೇಳ್ತಾ ಇಲ್ಲ, ಬರೀ ಅಪರಾಧ ಮಾತ್ರ ಹೇಳ್ಕೊಯ್ತವ್ರು ಅಷ್ಟೇ. ಅಂದರೆ ಅವರು ಅಲ್ಲಿ ಮಾಡವ್ರೆ ಅಷ್ಟೊಂದು ಎಲ್ಪು, ಸಿಕ್ಕಾಪಟ್ಟೆ ಎಲ್ಪ್ ಮಾಡವ್ರೆ ಕುಳ್ರು ಕುಂಟ್ರಿಗೆ. ಅದು ನಮ್ಮ ಕೇರ್ಪಡೆ ತಾಲೂಕಿಗೆ ಬಂದು ನೋಡಿ ನೀವು, ಭಿಕ್ಷೆ ಬರ್ತಿದ್ದವ್ರಿಗೆಲ್ಲ ಚಪ್ಪಲಿ ಅಂಗಡಿ ಇಟ್ಕೊಟ್ಟವ್ರೆ, ಇಲ್ಲ ಏನೋ ಒಂದು ಮಾಡಿಕೊಟ್ಟವ್ರೆ, ಅಂಗಡಿ ಮಾಡಿಕೊಟ್ಟವ್ರೆ, ಎಲ್ಲ ಮಾಡಿಕೊಟ್ಟವ್ರೆ, ಅದೇ ಕೇಳ್ತಾ ಇಲ್ಲ. ಅಣ್ಣ, ಶಿಕ್ಷೆ ಆಗಲಿ ಬಿಡಲಿ ಅದೆಲ್ಲ ಗೊತ್ತಿಲ್ಲ, ಅಭಿಮಾನಿ ಅಭಿಮಾನಿನೇ ನಾವು. ಯಾಕಂದರೆ ಅವರು ಒಳ್ಳೇದು ಮಾಡಿರೋದ ನಾವು ನೋಡ್ಕೋತಾ ಇರೋದಷ್ಟೇ, ಕೆಟ್ಟದ್ದು ಏನು ಮಾಡ್ತಾವ್ರೆ ಅದು ನಮಗೆ ಗೊತ್ತಿಲ್ಲ. ಒಳ್ಳೇದು ಮಾತ್ರ ಮಾಡೋರೆ ಅಷ್ಟು ಮಾತ್ರ ನಮಗೆ ಗೊತ್ತೈತೆ, ಅದಕ್ಕೆ ಅಭಿಮಾನಿ ಅಂತ ಇರೋದು. ಅಣ್ಣ, ಅವ್ರು ಕೊಲೆ ಮಾಡೋಷ್ಟು ಕೆಟ್ಟವರಲ್ಲ, ಅದು ನಮಗೆ ಗೊತ್ತಿರೋ ವಿಚಾರ. ಯಾಕಂದರೆ ಕೆರ್ಪೆಡೆ ಕಡೆ ಆ ಕಡೆ ಎಲ್ಲ ಬಂದಾಗ ಅವರಷ್ಟು ಅಭಿಮಾನದಿಂದ ಮಾತಾಡೋ ಹತ್ರದಿಂದ ನೋಡಿದ್ದೀವಿ. ಯಾವತ್ತೂ ಕೊಲೆ ಮಾಡ್ತಾರೆ ಅಂತ ನಮಗೆ ಅಂದ್ಕೊಂಡಿಲ್ಲ, ಅವರ ಮಾಡೋದೂ ಇಲ್ಲ. ಮಾಡಿದ್ವಿ, ಎಲ್ಲ ಬಡ್ಡೆಗೆ ಹೋಗ್ತೀವಿ, ಎಲ್ಲ ಇದನ್ನು ಮಾಡ್ತೀವಿ, ನಾವು ಅನ್ನ ಅಕ್ಕಿ ಎಲ್ಲನೂ ಕೊಟ್ಟಿದ್ದೀವಿ, ಎಲ್ಲನೂ ಮಾಡ್ತೀವಿ. ಇಲ್ಲಿ ಇಲ್ಲೊಂದು ಅನಾಥಾಶ್ರಮ ಇದೆ ಕೆ ಜಿ ಕೊಪ್ಪಳಲ್ಲಿ, ಅಲ್ಲಿ ದರ್ಶನ್ ಬಡ್ಡೆ ಟೈಮಲ್ಲಿ ಎಲ್ಲ ಟೈಮಲ್ಲೂ ಅನ್ನ ಮಾಡ್ತೀವಿ ನಾವು. ಅಣ್ಣ, ಅದು ಅವರು ಏನೋ ಮಾಡ್ಕೋತಾವ್ರೆ. ಇನ್ನೊಂದೇನು ಗೊತ್ತಣ್ಣ, ಇನ್ನೇನೂ ಇಲ್ಲ, ಕಾಯ್ತಾ ಇದ್ರು ಅಷ್ಟೇ, ಯಾವುದಕ್ಕೂ ದರ್ಶನ್ ಸಿಗಾಯ್ಕತ್ತ ಇಲ್ಲ ಅಂತ ಕಾಯ್ತಾ ಇದ್ರು. ಈಗ ಸಿಗಾಯ್ಕೊಂಡವ್ರೆ ಅದು ಮಾಡ್ತಾವ್ರು ಅಷ್ಟೇ. ನಿರಪಾದೆ ಅಣ್ಣ, ಪಕ್ಕ ಬಂದೇ ಬರ್ತಾರೆ.